ಎಸ್ ವೀಕ್ಷಕರೇ ಹೇಮಾವತಿ ಲಿಂಕ್ ಕೆನಲ್ ಎಕ್ಸ್ಪ್ರೆಸ್ ಏನು ಕೆನಲ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿದ್ದು ತುಮಕೂರಿನಲ್ಲಿ ಏನು ತಾಲೂಕಾದ್ಯಂತ ಏನು ರಾಜ್ಯ ಜಿಲ್ಲಾದ್ಯಂತ ವಿವಿಧ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಯಿತು ಈ ಒಂದು ಪ್ರತಿಭಟನೆಯಲ್ಲಿ ವಿವಿಧ ಸಂಘ ಸಂಘಟನೆಗಳು ಭಾಗವಹಿಸಿದ್ವು ಈ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿತು ಬಿಜೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಒಟ್ಟಾರೆಯಾಗಿ ಏನು ಈ ರಾಜ್ಯ ಸರ್ಕಾರದ ಏನು ಹೇಮಾವತಿ ನೀರನ್ನ ಏನು ಪಕ್ಕದ ಜಿಲ್ಲೆ ಆದಂತ ರಾಮನಗರಕ್ಕೆ ತೆಗೆದುಕೊಂಡು ಹೋಗುವಂತ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆ ನಡೀತು ಈ ಬಗ್ಗೆ ಪ್ರತಿಭಟನೆಯನ್ನು ನಡೀತು ಸಾಕಷ್ಟು ಸಂಘ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು ಆದ್ರೆ ಇಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಅದರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋ ಸ್ಥಳೀಯರು ಏನ್ ಹೇಳ್ತಾರೆ ಅವರ ಅಭಿಪ್ರಾಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ನಮಸ್ತೆ ಮೊದಲೇದಾಗಿ ಸರ್ ಯಾವ ತಾವು ಇಲ್ಲಿ ಲೋಕಲ್ ತಾಲೂಕು ಸರಿ ಪ್ರತಿಭಟನೆ ವಿಚಾರವಾಗಿ ಏನಿವತ್ತು ಪ್ರತಿಭಟನೆ ನಡೀತು ಅದ್ರ ಬಗ್ಗೆ ಗೊತ್ತಿದೆ ಅಲ್ವಾ ಸರ್ ಗೊತ್ತಿದೆ ಗೊತ್ತಿದೆ ಏನು ಹೇಮಾವತಿ ವಿಚಾರವಾಗಿ ಹೇಮಾವತಿ ನೀರಿನ ವಿಚಾರವಾಗಿ ಪ್ರತಿಭಟನೆ ನಡೀತು ಈ ಕೆನಲ್ ಏನು ಈ ಯೋಜನೆ ಏನಿದೆ ಇದು ನಡಿಬಾರ್ದು ಅನ್ನುವಂತ ವಿಚಾರಕ್ಕೆ ತುಮಕೂರಿನ ಜನ ಪ್ರತಿಭಟನೆ ನಡೆಸಿರುವಂತದ್ದು ತಾವೇನಾದ್ರು ಭಾಗಿಯಾಗಿದ್ರೆ ಭಾಗಿಯಾಗಿದ್ದು ಒಟ್ಟಾರೆ ಏನ್ ಹೇಳ್ಬೇಕು ಅಂದ್ರೆ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಮತ್ತು ತುಮಕೂರು ಎಂಟೈರ್ ತುಮಕೂರು ಜಿಲ್ಲೆನಲ್ಲಿ ನೀರಿನ ಅಭಾವ ತುಂಬಾ ಇದೆ ಕುಡಿಯ ನೀರಿಗೆ ಆಗ್ಲಿ ವ್ಯವಸಾಯಕ್ಕೆ ಆಗ್ಲಿ ಪ್ರತಿಯೊಂದಕ್ಕೂ ತೊಂದರೆ ಇದೆ ಬೇಸಿಗೆನಲ್ಲಿ ರಜಾ ಸಮ್ಮರ್ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬಾ ಇದು ತೊಂದರೆ ಆಯ್ತು ನೀರಿಗೆ ಹಂಗಾಗಿ ನಾವು ಇದನ್ನ ಪ್ರತಿಭಟನೆ ಮಾಡಿ ವಿರೋಧಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆ ಮತ್ತು ಮಾಗಡಿ ತಾಲೂಕ್ ನೀರನ್ನ ಕೊಡಬಾರದು ಅನ್ನೋದು ನಮ್ಮ ವಿರೋಧ ಸರ್ ಏನು ಈಗ ನೀರಿನ ವಿಚಾರ ಅಂತಂದ್ರೆ ರಾಜ್ಯ ರಾಜ್ಯಗಳ ವಿಚಾರದಲ್ಲಿ ಏನು ಕಾವೇರಿ ವಿಚಾರಕ್ಕಾಗಿ ನಮ್ಮದೇ ರಾಜ್ಯದವರು ಏನು ಪಕ್ಕದ ತಮಿಳುನಾಡಿನ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂತದ್ದು ಸರ್ವೇ ಸಾಮಾನ್ಯ ಆದ್ರೆ ಒಂದೇ ರಾಜ್ಯದವರಾಗಿ ಪಕ್ಕದ ಜಿಲ್ಲೆಯವರ ಹತ್ರ ಅಂದ್ರೆ ಪಕ್ಕದ ಜಿಲ್ಲೆಯವರ ಹತ್ರ ಮಾಡ್ತಾ ಇಲ್ಲ ಬಟ್ ಸರ್ಕಾರದ ಜೊತೆ ಸರ್ಕಾರದ ವಿರುದ್ಧವಾದಂತ ಪ್ರತಿಭಟನೆ ಆದ್ರೂ ಕೂಡ ಪಕ್ಕದ ಜಿಲ್ಲೆಗೆ ನೀರು ಕೊಡೋಕೆ ಆಗ್ತಾ ಇಲ್ಲ ಅಂದ್ರೆ ಹೆಚ್ಚಿನದಾಗಿ ನೀರು ಹರಿದು ಹೋಗುತ್ತೆ ಅನ್ನೋ ಕಾರಣಕ್ಕೆ ತಮ್ಮ ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅನ್ನುವಂತ ಕಾರಣದಿಂದ ಸೊ ಏನ್ ಹೇಳಕ್ ಇಸ್ತರ ಈ ಒಂದು ವಿಚಾರವಾಗಿ ಇಲ್ಲಿ ನಮ್ಮಲ್ಲಿ ನಮ್ಗೆ ಊಟ ಇಲ್ಲದ ಅಂದಾಗ ಬೇರೆ ರಾಜ್ಯಕ್ಕೆ ನಾವು ಊಟ ಒದಕ್ ಸಾಕಾಗಲ್ಲ ನಮ್ಗೆ ತುಂಬಾ ತೊಂದರೆ ಇರೋ ನೀರಿನ ಅಭಾವ ಇರೋದ್ರಿಂದ ನಾವು ತುಂಬಾ ಇದರ ಬಗ್ಗೆ ವಿರೋಧನ ವ್ಯಕ್ತಪಡಿಸ್ತೀವಿ ಸರ್ ಇದು ರಾಜ್ಯದ ವಿಚಾರ ಅಲ್ಲಾ ಜಿಲ್ಲೆ ವಿಚಾರ ಅಲ್ವಾ ಪಕ್ಕದ ಜಿಲ್ಲಾ ವಿಚಾರನೇ ಆಗ್ಲಿ ರಾಜ್ಯದ ವಿಚಾರನೆ ಆಗ್ಲಿ ನಾವು ಅಕ್ಕಪಕ್ಕದಲ್ಲಿ ನಾವು ಮಾಡಿದ್ರೆ ನಮ್ಗೆ ಸಹ ಹಸಿವಿರೋದ್ರಿಂದ ನಾವು ಬೇರೆಯವರಿಗೆ ಹಸಿವನ್ನ ಹಿಂಗೆ ಸದಿ ತೀರ್ಮಾನ ಮಾಡೋದಕ್ ಆಗಲ್ಲ ಹಾಗಾಗಿ ನಾವು ಹೊಟ್ಟೆ ತುಂಬಿಸ್ಕೊಂಡ್ ಮೇಲೆ ಬೇರೆಯವರು ಹೊಟ್ಟೆ ತುಂಬಿಸ್ಬೋದು ಹಂಗಾಗಿ ನಮ್ಗ್ ನೀರಿನ ಕೊರತೆ ತುಂಬಾ ಇರೋದ್ರಿಂದ ನಾವಿರೋದನ್ನ ವಿರೋಧ ವ್ಯಕ್ತಪಡಿಸ್ತೀವಿ ಎಸ್ ಸರಿ ಈ ನೇತ್ರಾವತಿ ನದಿ ನೀರಿನ ವಿಚಾರವಾಗಿ ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದೆ ಇಲ್ಲಿನ ಜನತೆ ಅಂತ ತುಂಬಾ ಡಿಪೆಂಡ್ ಆಗಿದೆ ಯಾಕೆಂದ್ರೆ ವ್ಯವಸಾಯಕ್ಕೆ ಇರ್ಬೋದು ಕುಡಿಯ ನೀರಿಗೆ ಆಗಿರ್ಬೋದು ಆಮೇಲೆ ವಾಟರ್ ಸೋರ್ಸ್ ಇಂಪ್ರೂವ್ಮೆಂಟ್ ಈಗ ಕೆರೆಗಳಲ್ಲಿ ನೀರು ತುಂಬಿಸಿದ್ರೆ ಈ ಬೋರ್ವೆಲ್ ಆಗುತ್ತೆ ಆದ್ರಿಂದ ನಾವು ವಿರೋಧ ಮಾಡ್ತೀವಿ ಕಡ್ಡಾಯ ವಿರೋಧಿಸ್ತೀವಿ ಸರ್ಕಾರ ಏನು ಕುಣಿಗಲ್ ಇರ್ಬೋದು ಮಾಗಡಿ ಇರ್ಬೋದು ರಾಮನಗರ ಜಿಲ್ಲೆಗೆ ನೀರನ್ನ ಒದಗಿಸುವಂತ ಪ್ರಯತ್ನ ಮಾಡ್ತಾ ಇದೆ ಸೊ ಅಲ್ಲಿ ಜನಕ್ಕ ನೀರಿನ ನೀರನ್ನ ಒದಗಿಸಿದ್ರೆ ಏನು ಇತರೆ ಜಿಲ್ಲೆ ಜನರು ಕೂಡ ಖುಷಿ ಪಡ್ತಾರೆ ಅಂತಂದ್ರೆ ಅವ್ರಿಗೂ ಕೂಡ ನೀರಿನ ಅವಶ್ಯಕತೆ ಇದೆ ಬಟ್ ನಿಮ್ಗಳಿಗೆ ಅನ್ಯಾಯ ಆಗದೆ ಯಾವ ರೀತಿ ಆದಂತ ಯಾವ ರೀತಿಯಾಗಿ ಇದನ್ನ ಪರಿಹರಿಸಲಿ ಅಂತ ಬಯಸ್ತಾರೆ ತಾವು ಸರ್ಕಾರ ಪರಿಹರಿಸಬೇಕು ಅಂದ್ರೆ ಇನ್ನು ಹೆಚ್ಚಿನ ಮಳೆಗಾಲ ಹೆಚ್ಚು ಚೆನ್ನಾಗಿ ನೀರಿನ ಸೋರ್ಸ್ ಜಾಸ್ತಿ ಬಂದಾಗ ನಮಗೆ ಮಿಕ್ಕದು ಹೆಚ್ಚಾಗಿದ್ದ ಕೊಡಬಹುದು ಆದ್ರೆ ನಮಗೆ ನೀರಿನ ಕೊರತೆ ಜಾಸ್ತಿ ಇರೋದ್ರಿಂದ ಕೊಡಕ್ಕಾಗ್ತಾ ಇಲ್ಲ ಏನು ಈ ಒಂದು ಪ್ರತಿಭಟನೆ ನೀರಿಗಾಗಿ ಹೋರಾಟ ಸೊ ಸಾಕಷ್ಟು ಏನು ಬೆಂಬಲ ಕೂಡ ವ್ಯಕ್ತವಾಯ್ತು ಏನ್ ಹೇಳಕ್ಕೆ ಗೊತ್ತಾರೆ ಒಟ್ಟಾರೆ ಈ ಒಂದು ಪ್ರತಿಭಟನೆ ಬಗ್ಗೆ ಏನು ಡೆಪ್ಟಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ರಾಮನಗರ ಜಿಲ್ಲೆ ಮೇಲೆ ಇರೋವಂತಹ ರಾಜಕೀಯ ಪ್ರೀತಿನೋ ಅಥವಾ ರಾಮನಗರ ಜಿಲ್ಲೆ ಮೇಲೆ ಇರೋ ಪ್ರೀತಿನೋ ಅವರು ರಾಮನಗರ ಜಿಲ್ಲೆಗೆ ತುಮಕೂರಿಗೆ ಇಲ್ಲಿವರೆಗೂ ತೊಂಬತ್ತೆರಡನೇ ಇಸವಿಗಳಿಗೆ ಅಲೋಕೇಶನ್ ಆಗಿದೆ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಟಿ ಎಂ ಸಿ ನೀರ್ ಅದನ್ನ ಕುಣಿಗಲ್ಗೆ ಅಹ್ ನಾವು ಕುಡಿಯುವ ನೀರ್ಲಿಕ್ಕೆ ಮಾಡ್ತೀವಿ ಅಂದ್ಬಿಟ್ಟು ಪೈಪ್ ನ ಹೇಳಿ ಕೆ ಡಿ ಪಿ ಮೀಟಿಂಗ್ ಒಳಗೆ ಎಂ ಆರ್ ಸಿ ಆ ನೀರ್ನ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಈಗ ನಮ್ಮ ಎಲ್ಲಾ ಹೋರಾಟಗಾರ ಗಮನಕ್ಕೆ ಬಂದು ತೀವ್ರಗೊಳಿಸಿ ಎರಡು ತಿಂಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದೀವಿ ರಾಮನಗರ ಜಿಲ್ಲೆ ಇರೋ ರೈತರು ರೈತ್ರೆ ತುಮಕೂರ್ ನಲ್ಲಿ ಇರೋರು ರೈತ್ರೆ ನಮ್ಗೆ ನೀರಿನ ಲಭ್ಯತೆ ಎಷ್ಟಿದೆ ಅಂದ್ರೆ ತುಮಕೂರು ಜಿಲ್ಲೆಗೆ ಬೇರೆ ಯಾವುದೇ ನದಿ ಪಾತ್ರದ ನೀರ್ ಬರಲ್ಲ ನೀವು ಬೇಕಾದ್ರೆ ನೀವು ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಏನು ಮೇಕೆದಾಟು ಯೋಜನೆ ಅಂತ ಪಾದಯಾತ್ರೆ ಮಾಡಿ ಅದ್ರಲ್ಲಿ ಸಕ್ಸಸ್ ಆಗಿ ಜನರ ಮನವೊಲಿಸಿ ರೈತರ ಮನವೊಲಿಸಿ ಓಟ್ ತಗೊಂಡು ಗೆದ್ದಿದಿರಲ್ಲ ದಯವಿಟ್ಟು ಮೇಕೆದಾಟು ಯೋಜನೆನ ಯಾವಾಗ ನೀವು ಸ್ಥಾಪನೆ ಮಾಡ್ತೀರಾ ಹೇಳಿ ನಾವು ನಮ್ಮ ತುಮಕೂರು ಜಿಲ್ಲೆಯ ಪ್ರತಿ ಏನು ಎಷ್ಟು ನಮ್ಮ ಹದಿನಾಲ್ಕು ಹದಿನೈದು ಲಕ್ಷ ಜನಸಂಖ್ಯೆ ಏನಿದೆ ಪ್ರತಿಯೊಬ್ಬರು ಸಾವಿರ ಸಾವಿರ ರೂಪಾಯಿ ಕೊಡಕ್ ನಾವು ರೆಡಿದೀವಿ ನೀವು ಮಾಡ್ತೀವಿ ಅನ್ನೋದಾದ್ರೆ ಮೇಕೆದಾಟು ಯೋಜನೆ ಮಾಡೋದ್ರಿಂದ ಬೆಂಗಳೂರು ಚಿಕ್ಕಬಳ್ಳಾಪುರ ಅದಕ್ಕೆಲ್ಲ ಕುಡಿಯ ನೀರು ಕೊಡಬಹುದು ರಾಮನಗರಕ್ಕೂ ಕೊಡ್ಬೋದು ಕನಕಪುರಕ್ಕೂ ಕೊಡ್ಬೋದು ಈಗ ನಾವು ಸುಮ್ನೆ ಅನ್ಯವಾಗಿ ತುಮಕೂರು ಜಿಲ್ಲೆನ ತುಮಕೂರು ಜಿಲ್ಲೆಗೆ ನೀರ್ ಅಕಸ್ಮಾತ್ ಅಕಸ್ಮಾತ್ಗೆ ಬತ್ತಾರ ನೀರ್ನ ಬರ್ದೇ ಹೋದ್ರೆ ಎಕಾನಮಿ ಆಗಿಬಿದ್ದೋಗುತ್ತೆ ಎಜುಕೇಶನ್ ಸಿಸ್ಟಮ್ ಆಳಾಗ್ತದೆ ಯಾಕೆಂದ್ರೆ ಇಲ್ಲಿ ನೀರ್ ಇಲ್ಲಿದ್ದ ಏನು ಮಾಡಕ್ ಬರಲ್ಲ ಈಗ ಎಂಟೈರ್ ನಮ್ಮ ಏನು ಹತ್ತು ತಾಲೂಕು ಏನಿದೆ ಇಡೀ ರಾಜ್ಯದಲ್ಲಿ ಎರಡನೇ ದೊಡ್ಡ ಜಿಲ್ಲೆ ನಮ್ಮ ತುಮಕೂರು ಜಿಲ್ಲೆ ಈಗ ಇಷ್ಟು ಹೋರಾಟ ಮಾಡ್ತಾ ಇದ್ರು ಮೊನ್ನೆ ಒಂದು ಸಭೆ ಕರೆದು ನಾವು ನೋಡ್ತೀವಿ ಮಾಡ್ತೀವಿ ಒಂದು ಸಮಿತಿ ರಚನೆ ಮಾಡ್ತೀವಿ ಅದು ನಿಜವಾಗ್ಲೂ ಬಾಲಿಶವಾದ ವರ್ತನೆ ನಿಮ್ದು ಈ ಕೂಡಲೇ ಆ ಯೋಜನೆಯನ್ನ ನಿಲ್ಸಿ ಏನ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಆರ್ನೂರು ಕೋಟಿ ಇದೊಂದು ಚಾನಲ್ ಮಾಡಿದ್ರು ಕುಣಿಗಲ್ ನೀರು ಕುಣಿಗಲ್ಗೆ ಕುಡಿಯುವ ನೀರ್ಲಿಕ್ಕೆ ಅದನ್ನ ಈ ಸರಿ ಹದಿನೈದು ಟಿ ಎಂ ಸಿ ನಮ್ಮ ಮಾಜಿ ಸಚಿವರು ಸಗುಡು ಶಿವಣ್ಣವ್ರು ಹೇಳಿದಂಗೆ ಹದಿನೈದು ಟಿ ಎಂ ಸಿ ನೀರ್ ಕೊಡಿ ನಮ್ಗೆ ಕೊಟ್ಟು ಅದರಲ್ಲೇ ನಾವು ಕುಣಿಗಲ್ಗೆ ಕುಡಿಯೋ ನೀರು ಬಿಡ್ತೀವಿ ನಾವೇ ಒಮ್ಮತದಿಂದ ಬಿಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ರಾಮನಗರ ಮಾಗಡಿಗೆ ಈ ಒಂದು ಹೇಮಾವತಿ ನೀರನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಇದು ಕೇಂದ್ರ ಜಲಸಂಪನ್ಮೂಲ ಸಚಿವಾಲಯನು ಒಪ್ಪಲ್ಲ ಟ್ರಿಬ್ಯುನಲ್ಲು ಒಪ್ಪಲ್ಲ ಇವರು ದುಸ್ಸಾಹಸ ಮಾಡ್ತಾ ಇದ್ದಾರೆ ರಾಮನಗರ ಹಾಗೂ ತುಮಕೂರು ಜಿಲ್ಲೆ ನಡುವೆ ದೊಡ್ಡ ಕಂದಕನ ಇದ್ ಮಾಡ್ತಾ ಇದ್ದಾರೆ ತಮಿಳುನಾಡು ಇರೋ ರೀತಿ ಇವರು ಗಲಾಟೆ ತಂದಿಕ್ಕೆ ತಮಾಷೆ ಮಾಡ್ತಾ ಇದ್ದಾರೆ ಹೊರ್ತು ಯಾವುದೇ ಕಾರಣಕ್ಕೂ ಆ ಒಂದು ಯೋಜನೆ ಅನುಷ್ಠಾನ ಆಗಲ್ಲ ಟೆಕ್ನಿಕಲ್ ಆಗು ಆಗಲ್ಲ ನಾವು ಈ ಒಂದು ವಿಚಾರನ ಸಮಿತಿಯವರು ಈಗಾಗಲೇ ಹೋರಾಟ ಸಮಿತಿಯವರು ನ್ಯಾಯಾಲಯದ ಮೊರೆನೂ ಹೋಗಕ್ಕೆ ಸಿದ್ಧ ಮಾಡ್ಕೊಂತ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಆಗಲ್ಲ ಈಗ ನಮ್ ತುಮಕೂರು ಜಿಲ್ಲೆಗೆ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರೇ ಸಾಲ್ತಾ ಇಲ್ಲ ಇವ್ರು ಕೊಟ್ಟಿಲ್ಲ ಇಲ್ಲಿವರೆಗೂ ತೊಂಬತ್ತೆರಡರಿಂದ ಈಗ ನಮ್ಗೆ ಇನ್ನೂ ಹೆಚ್ಚು ಐದು ಟಿ ಎಂ ಸಿ ನೀರ್ ಬೇಕಾಗ್ತದೆ ಯಾಕಂದ್ರೆ ತುಮಕೂರು ವಸಂತ ನರಸಾಪುರ ದೊಡ್ಡ ಕೈಗಾರಿಕಾ ಪ್ರದೇಶ ಇದೆ ಈಗ ನಮ್ಗೆ ಸ್ಟೇಡಿಯಂ ಬರುತ್ತೆ ಅಂತಾರೆ ಮೆಟ್ರೋ ಬರುತ್ತೆ ಅಂತಾರೆ ಬೆಂಗಳೂರಿಗೆ ಆಲ್ಟರ್ನೇಟ್ ಸಿಟಿ ತುಮಕೂರ್ ಆಗ್ತದೆ ಹಂಗಾಗಿ ಇನ್ನೂ ಹೆಚ್ಚಿನ ನೀರ್ ನಮ್ಗೆ ಬೇಕಾಗ್ತದೆ ಈ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಯಾವುದೇ ಒಂದು ಬೇಷರತ್ ಹಿಂಪಡೆದು ತುಮಕೂರು ಜಿಲ್ಲೆಯ ನಾಗರಿಕರ ಹಾಗೂ ರೈತರ ಒಂದು ಹಿತಾಸಕ್ತಿ ಕಾಪಾಡ್ಬೇಕಂತ ನಾವು ಈ ಮುಖಾಂತರ ತಿಳಿಸ್ತೀವಿ ಸರಿಗ ರಾಜ್ಯ ರಾಜ್ಯಗಳ ನಡುವೆ ನೀರಿಗಾಗಿ ಗಡಿ ವಿವಾದ ಕಾಮನ್ ಒಂದು ಸಾಮಾನ್ಯವಾದ ನಡೆಯುವಂಥದ್ದು ಸೊ ಆ ನಿಟ್ಟಿನಲ್ಲಿ ಏನು ಕರ್ನಾಟಕ ರಾಜ್ಯ ಏನು ನಮ್ಮ ನಮ್ಮ ರಾಜ್ಯದ ಪರವಾಗಿ ನಾವು ಕಾವೇರಿಗಾಗಿ ಹೋರಾಟ ನಡೆಸುವಂಥದ್ದು ಸಾಮಾನ್ಯ ಆ ನಿಟ್ಟಿನಲ್ಲಿ ಈಗ ನೋಡೋಕೆ ಹೋದ್ರೆ ಈ ಜಿಲ್ಲೆ ಜಿಲ್ಲೆಗಳ ಮಧ್ಯೆ ಅದು ನಿಮ್ಮ ಪಕ್ಕದ ಜಿಲ್ಲೆಯ ನಡುವೆನೆ ನೀವು ಇವಾಗ ನೀರಿಗಾಗಿ ಏನು ನಮ್ಮ ನೀರು ನಮ್ಗೆ ಬೇಕು ಅನ್ನುವಂಥ ವಿಚಾರ ನಾವು ರಾಮನಗರಕ್ಕೆ ಬಿಟ್ಕೊಡಲ್ಲ ಅನ್ನೋ ಒಂದು ವಿಚಾರ ಈ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತೀರಾ ನಿಜವಾಗ್ಲು ನೋವಾಗ್ತದೆ ಇವ್ರ ಈ ಯೋಜನೆನ ಯಾರ ಒಂದು ಶಿಫಾರಸು ಯಾರೊಂದು ಜ ನೀರಾವರಿ ತಜ್ಞರು ಹೇಳಿದ್ರಪ್ಪ ಗೊತ್ತಿಲ್ಲ ಈಗ ಅವ್ರು ಏನ್ ಲೈನ್ ಹಾಕಿದಾರಲ್ಲ ಡಿ ರಾಮ್ಪುರ ಹತ್ರ ಆ ಪೈಪ್ ಲೈನ್ ಮುಖಾಂತರ ನೀವು ಮಾಗಡಿ ಏನು ಕುಣಿಗಲ್ಲಿಂದ ಎರಡ್ ಕಿಲೋಮೀಟರ್ ಹೋದ್ರೆ ಮಾಗಡಿ ಜಿಲ್ಲೆ ಮಾಗಡಿ ತಾಲೂಕು ಏನ್ ನೀರು ಹೋಗುತ್ತಲ್ಲ ಕೇವಲ ಮುಕ್ಕಾಲು ಗಂಟೆ ಟೈಮಲ್ಲಿ ನೀರು ಹೋಗ್ತದಂತೆ ಅದಕ್ಕೆ ಡಂಪ ಆದ್ರೆ ಒಂದ್ ಹದಿನೈದು ಅಡಿ ಆಳ ಇದೆ ನಮ್ಮ ತುಮಕೂರು ಬರೋ ಕಡೆಯಿಂದ ಅದು ಡಿವಿಯೇಷನ್ ಆದ್ರೆ ಇವರು ಆ ಒಂದು ಯೋಜನೆನ ಮಾಡಿದ್ರು ಮಾಡ್ತಾ ಇಲ್ಲ ಇವ್ರು ರಾಮನಗರ ಹಾಗೂ ತುಮಕೂರು ಜಿಲ್ಲೆಗೆ ಎತ್ತು ಕಟ್ಟಿ ರಾಜಕೀಯ ಮಾಡ್ತಾ ಇದಾರೆ ಇವರು ಈಗಾಗಲೇ ಚನ್ನಪಟ್ಟಣಕ್ಕೆ ನಿಲ್ಬೇಕು ಅಂತ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನೀವು ತುಮಕೂರು ಜಿಲ್ಲೆಯಲ್ಲಿ ಬರೋ ದಿನಗಳಲ್ಲಿ ಒಂದು ಸೀಟು ಕಾಂಗ್ರೆಸ್ ಗೆಲ್ಲಲ್ಲ ಇದೇ ರೀತಿ ಆದ್ರೆ ರೈತರನ್ನ ಕೆಣಕಿದ್ರೆ ಏನಾಗುತ್ತೆ ಅಂತ ಈ ಸರಿ ಕೇಂದ್ರ ಸರ್ಕಾರದ ರಿಸಲ್ಟ್ ನೋಡಿ ತಿಳ್ಕೊಬೇಕು ನೀವು ರೈತರನ್ನ ಕೆಣಕ್ ಕುಡಿಯೋ ನೀರಿನ ಕುಡಿಯೋ ನೀರಿಗೆ ತುಮಕೂರು ಬೇರೆ ಯಾವುದೇ ಆಲ್ಟರ್ನೇಟ್ ನೀರಿಲ್ಲ ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ತುಮಕೂರು ಮೇಲೆ ಹೋಗ್ತಾ ಇದೆ ತುಮಕೂರ್ ಕೊಡ್ತೀರಾ ನೀರು ಕೊಡಲ್ಲ ಈಗ ಹೇಮಾವತಿ ಬಿಟ್ರೆ ಬೇರೆ ಏನಿದೆ ನಮಗೆ ಮಳೆ ನೀರು ಭೂಮಿ ಅಂತರಾಳದಲ್ಲಿ ನೀರಿಲ್ಲ ನೀರಿಲ್ಲ ಭೂಗರ್ಭದಲ್ಲಿ ಅದರಲ್ಲಿ ಕ್ಲೋರೈಡ್ ಫಾರ್ಮ್ ಜಾಸ್ತಿ ಇದೆ ಆ ಕುಡಿಯಕ್ಕೆ ಬರಲ್ಲ ಫಿಲ್ಟರ್ ಬರಲ್ಲ ಆದ್ರಿಂದ ರಾಜ್ಯ ಸರ್ಕಾರಕ್ಕೆ ಹಾಗೂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ ಈ ಮುಖಾಂತರ ಮನವಿ ಮಾಡ್ತೀವಿ ತುಮಕೂರು ಜಿಲ್ಲೆಯ ಸಮಗ್ರ ನಾಗರಿಕರ ಪರವಾಗಿ ಈ ಯೋಜನೆಯನ್ನ ಕೈಬಿಡಿ ದಯವಿಟ್ಟು ತುಮಕೂರು ಜಿಲ್ಲೆ ನಾಗರಿಕರು ಹೊಟ್ಟೆ ಉರ್ಸಕ್ ಹೋಗ್ಬಿಡಿ ಆದ್ರೆ ನೀರಂತೂ ಕೊಡಲ್ಲ ನಾವು ತುಮಕೂರು ಜನತೆ ಯಾವತ್ತು ಪ್ರಾಣವನ್ನ ಕೊಡ್ತೀವಿ ಹೊರ್ತು ನೀರ್ ಕೊಡಲ್ಲ ಯಾಕೆ ಅಂದ್ರೆ ಇಲ್ಲಿ ಅನಾಥ ಆಗ್ತೀವಿ ನಾವು ಇಡೀ ನಮ್ಮ ತುಮಕೂರು ಜಿಲ್ಲೆ ಬರಗಾಲ ಪೀಡಿತವಾಗಿ ಅನ್ಭವಿಸ್ತಿದೀವಿ ಅದಕ್ಕೋಸ್ಕರ ಯಾವ್ದೇ ಕಾರಣಕ್ಕೂ ನಾವು ನೀರ್ ಕೊಡಲ್ಲ ಅಂತ ಹೇಳಕ್ ಇಷ್ಟಪಡ್ತೇವೆ ವೀಕ್ಷಕರ ಮತ್ತೆ ಅದೇ ಪ್ರತಿಭಟನೆಯ ಏನು ಮುಖ್ಯ ಉದ್ದೇಶ ನೀರನ್ನ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಪ್ರಾಣ ಬೇಕಾದ್ರೂ ಬಿಡ್ತೀವಿ ನೀರನ್ನ ಕೊಡಲ್ಲ ಅನ್ನುವಂಥದ್ದು ತುಮಕೂರಿನ ಜನತೆಯ ಒಂದು ಮಾತು ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಜಯಲೈಗೌಡ್ ಕರ್ನಾಟಕ ಟಿವಿ ತುಮಕೂರು